ಒಂಚೂರು ಹುಣಸೆ ಹಣ್ಣು ಸೀಗೆಕಾಯಿ ಅದು ಇದು ವ್ಯಾಪಾರ. ಹೌದಣ್ಣ, ಓ ಓ ಇದು ನೋಡೋಣ. ನಾವು ಒಳ್ಳೆ, ಹಾಂ, ನೀವು ಒಳ್ಳೆಯಲ್ಲಿರೋದು ಸಿಟಿಯಲ್ಲಿ ಅಣ್ಣ. ಹಳ್ಳಿ ಸ್ವಾಮಿ, ನಮ್ದು ಹಳ್ಳಿ ತುಮಕೂರು, ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗೆಲ್ಲ ಮಾಡೋದು, ಏರೋಪ್ಲೇನ್ ಹೋಗೋದು. ಏರೋಪ್ಲೇನ್ ಆಗಿ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹಾಂ, ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3.5 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ? ಕಾಂಗ್ರೆಸ್ ಗಿಡದ ಹೂವ ಕಾಂಗ್ರೆಸ್ ಗಿಡ ಬರಲ್ವಣ್ಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಿಗೆ, ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳೆದ್ ನಿಂತ ಇದೆ. ಅಣ್ಣ ಅದು ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಹಾ, ಅದನ್ನ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆಂತಾರಲ್ಲ, ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಹ್ಞೂ, ಚೀನಾಗ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವು. ಇದು ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತಗ ಹುಡುದ್ರೆ ಕಾಯಿಲೆ ಆಗುತ್ತೆ. ಇಲ್ಲ, ಅದು ಯಾರು ಗೊತ್ತಿಲ್ಲ, ನೀವು ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಹಾ, ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಓ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟು ಹಾ ಒಂದೊಂದು ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ, ಹಾ, ನಾವು ಅದು ಎಷ್ಟು ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲವರ ಮೈಯೆಲ್ಲ ಗಾಯ ಇಲ್ಲ ಇಲ್ಲ, ಗಜ್ಜದಂಗ ನಾವು ಗಾಯ. ಅದನ್ನ ನಾವು ಅದನ್ನ ಬರೇ ಇಂಥ ಹುಚ್ಚು ನನ್ನ ಮಕ್ಕಳು ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ ನಗು ಇಲ್ವ ನನ್ನ. ಇದು ಕರ್ತತೆ ಸ್ವಾಮಿ, ಮೈಯೆಲ್ಲ ಗಜ್ಜೆ ಎತ್ತಂಗ ಆಗೆಲ್ಲ ಬೂತ್ ಬೂತ್. ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಓ, ಕೈಗೆ ಗ್ಲೌಸ್, ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ. ಅದನ್ನ ಹಾಕೊಳ್ಳಿ, ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾ, ಹಾಕೊಂಡು ಅಣ್ಣ, ನೀವು ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತೇನೋ, ಒಂದು ಅರ್ಧ ಗಂಟೆ ಕೈಯಾಗ ಕಿತ್ತಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಾಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದು ಕೆಜಿ ಕವರ್ ಮಾಡಿ ಓ ಪ್ಯಾಕ್ ಮಾಡಿ ಚೀಲಕ್ಕೆ ಹಾಕಿಟ್ಬಿಡಿ. ನಾನು ಎಷ್ಟು ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. ಓ, 3.5 ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ಮ 3 ಅಡ್ರೆಸ್ಸು, ನಿಮ್ಮ ಹೆಸರು ಅಡ್ರೆಸ್ ಕೊಟ್ಬಿಟ್ರೆ ಸಾಕು, ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ಮ ಹೆಸರು ಹೇಳಿ. ನರಸಿಂಹರಾಜ ಸ್ವಾಮಿ. ಹೆಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ ಬುಗುಂಡಳ್ಳಿ ಪೋಸ್ಟು, ತುಮಕೂರು ತಾಲೂಕು. ಈಗ ಹೂವು ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗೆ ಬಿಡ್ಸತ್ ಸರ್, ಇವು ಹೂವು ಹೂವಲ್ಲ, ಅವು ವಿಷದ ಗಿಡ. ಅದು ವಿಷದ ಗಿಡ ಗೊತ್ತು, ಅದ್ರಲ್ಲಿ ಹೂವು ಬರುತ್ತಲ್ಲ, ಮೂಗ್ಬಟ್ಟಕ್ಕೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ, ಒಂದು ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರೆ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ, ನಿಮ್ಮ ಮನೆಯವ್ರು ಯಾರನ್ನ ಕೆಲಸ ಪಲ್ಸ್ಕೊರಿಲ್ಲ, ಯಾರೋ ಒಂದು ಎರಡು ಹೆಣ್ಣಾಳು ಕರ್ಕೊಂಡು ಹೋಗೋಣ ಹೂವ ಬಿಡ್ಸಕ್ಕ. ಹೂವ ಬಿಡ್ಸಕ್ಕೆ ಕರ್ಕೊಂಡು ಹೋಗಿ. ಹಾ, ಬಿಡಿಸ ಎಲ್ಲ ಆದ್ಮೇಲೆ ನನಗೆ ಹೂವ ಎಲ್ಲ ಬಿಡಿಸಿ ಕೆಜಿ ಒಂದೊಂದು ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ, ಓ, ನಾನು ಕೆಜಿ 3.5 ಸಾವಿರ ರೂಪಾಯಿ ಹಿಂಗೆ, ಓ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35 ಸಾವಿರ ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70 ಸಾವಿರ ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದು ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್ನು. ಇದೇನಪ್ಪ ಹಿಂಗಾಯ್ತು, ತಲೆ ತಲೆ ಕೆಟ್ಟೋಯ್ತಲ್ಲ. ಇದ್ರವ್ರು ಯಾರೋ, ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬಂದ್ರು. ಆಮೇಲೆ ಇದನ್ನು ಬೇಕಾರೆ ಮಾಡಿ, ಆಮೇಲೆ ಇದು ಪರಂಗಿನ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ. ನಾವು ಚಿಚ್ಚಿ ಅಂದ್ರೆ ಅಲ್ಲಣ, ಚೀನಾ ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳ. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ ಮಂಚ. ನುಗ್ಗೆ ಗಿಡ, ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನ ಇವನ್ ಯಾರ, ಇವ್ನು ಅಲ್ಲಿಂದ ತಪ್ಸ್ಕೊಂಬಂದಿರಂಗ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ, ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲು. ವಾಸ್ಕಲ್ಲಾಗಲ್ಲ,
ನುಗ್ಗೆ ಗಿಡ ಪರಂಗಿಂಗಿಡದಲ್ಲಿ ನನಗೂ ಹಿಡಿತು ತಿಕ್ಕಲು. ಇವ್ರು ಯಾವಾಗ ಮೂಗ್ ಬಟ್ಟು ಅಂತಿದ್ದಂಗೆ ನಾನು ವಾಸದಲ್ಲಿ ನಿಮ್ಮ ಪರಂಗಿ ಗಿಡದಾಗೆ ಅದ್ರಾಗೆ ಒಳಗಡೆ ಎಲ್ಲ ತೂತ ಒಳದ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸಗಲ್ ಮಾಡ್ತೀರ ಫುಲ್ ಗಟ್ಟಿ ಬಿಡ್ತಾರ ಚೀನಾದಲ್ಲಿ ನಮ್ಮ ಕಡೆ ಎಲ್ಲ ಅದ್ರಾಗೆ ಸೋಫಾ ನೀ ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ ನನ್ನ ಮದುವೆಗೂ ಇರಂಗ್ ಕಾಣಲ್ಲ ಉಚ್ಚಾಸ ಈಗಲೇ. ಇದು ಮೂಗ್ ಬಟ್ಟು ಎಲ್ಲ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನರ ನೀವು ಅಣ್ಣ ಮೂಗ್ ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾರೆ. ಒಂದ್ ನಿಮಿಷ ನೀನ್ ಯಾಕಂದ್ರೆ ಬಿ ಪಿ ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ ನನಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡ್ ಹೋಗ್ಬಿಡು ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ ಮನೆ ಕಂಡಗಳು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ ಬಟ್ಟಿ ಇಕ್ಕಂತಾರಲ್ಲ ಅಣ್ಣ ಹೆಂಗಸರುಗಳು ಆ ಮೂಗ್ ಬಟ್ಟಿ ಏಪ್ಪ ಮೂಗ್ ಬಟ್ಟಿ ಇಕ್ಕಂಡ್ರದ ಅಲ್ಲೇ ಗಜ್ಜದಾಗ ಕೊಳ್ಕೊಳ್ಬಿಡ್ದ ಮೂಗು ಇದು ಇಸಾದು ಮೂಗ್ ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸಕಾಲ ಕುಯ್ಯೋದು ಇಲ್ಲ ಪ್ರಪಂಚ ಕೇಳಿದ್ಯಾ ಇಲ್ಲಿ ಯಾವ್ರ ನಿಂದು ನಿಂದು ಅಣ್ಣ ನನ್ ಫಾರಿನ್ ಆಗೆಲ್ಲ ನಂದು ಬಿಸ್ನೆಸ್ ಇದೆ ಯಾವ್ರ ನಿಂದು ಪರಂಗಿ ಗಿಡದಾಗೆ ವಾಸಕಾಲ ಮಾಡ್ತಾರ ಎಲ್ಲ ಕೇಳಿದ್ಯಾ ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ ಯಾವ್ರ ನಿಂದು ನನ್ ಮದುವೆ ತಗ ಬಿಡ್ತೀವಿ ಮನೆಗೆಲ್ಲ ತಿಕ್ಕಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಈಗ ಫೋನ್ ನಿಮಿಷ ತಡೀರಿ ಸರ್ ಸರ್ ಒಂದ್ ನಿಮಿಷ ಪ್ಲೀಸ್ ಒಬ್ಬರನ್ನ ದುಡ್ಡು ಕೊಡ ಒಂದ್ ರೂಪಾಯಿ ಕೊಡೋರು ನಮ್ ಮಕ್ಕಳು ಮಾಡಲ್ಲ ಇವರೇ ತಿಕ್ಕಲು ಹಿಡಿದು ಎಲ್ಲ ಉಚ್ಚಿ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ ಕೂಲ್ ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್ ಹಲೋ.